ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ನು ಮುಂದಿನ ಕ್ಷೇತ್ರ ಬ್ಯಾಟ್ರಾಯಂಪುರ ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಕೃಷ್ಣ ಬೈರೇಗೌಡರು ಮೂರ್ ಸರ್ ಗೆಲುವನ್ನು ಸಾಧಿಸಿದ್ದಾರೆ ಕೃಷ್ಣ ಬೇರೆಗೌಡರು ಕಾಂಗ್ರೆಸ್ ಕಂಟೆಸ್ಟ್ ಮಾಡ್ತಾರೆ ಫಿಕ್ಸ್ ಅಂಡ್ ಬಿಜೆಪಿಯಿಂದ ತಮೇಶ್ ಗೌಡ್ರು ಮುನೇಂದ್ರ ಕುಮಾರ್ ಮತ್ತೆ ಈ ರವಿ ಮೂವರ ಹೆಸರು ಕೇಳಿ ಬರ್ತಿದೆ ಅವ್ರ ಸರ್ವೆ ನೋಡಿ ಹೇಳ್ತಾರೆ ಅವ್ರ ಸರ್ವೆ ನೋಡಿ ಟಿಕೆಟ್ ಕೊಡೋವರೆಗೂ ಇಲ್ಲಿ ಕೃಷ್ಣ ಬೇರೆಗೌಡರು ಮುಂದೆ ಇರ್ತಾರೆ ಮುಂದೆ ಇರ್ತಾರೆ ಬಿಜೆಪಿ ಟಿಕೆಟ್ ಕೆಲವೇ ವೋಟ್ ಕೇಳಿದ್ರೆ ರವಿ ಸೋತ್ರು ಬಟ್ ಅವ್ರು ಮೂರ್ ಸಾವಿರ ಸೋತರು ಚುನಾವಣೆ ಸತತವಾಗಿ ಮೂರ್ ಸಾವಿರ ಬಿಜೆಪಿ ಅವ್ರ ಹೆಂಗೆ ಅಂತಂದ್ರೆ ಗೆದ್ದವರ್ಗೆ ಟಿಕೆಟ್ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಹ್ಮ್ ಸತತವಾಗಿ ಗೆದ್ದವ್ರಿಗೆ ಮತ್ತೆ ಗೆಲ್ಲಲ್ಲ ಗೆಲ್ತಾರ ಗೆಲ್ಲಲ್ಲ ಅಂತ ನೋಡ್ತಾವ್ರೆ ನೋಡ್ತಾರೆ ಬಟ್ ಇಲ್ಲೇನಿಲ್ಲ ಸರ್ವೆ ಅಷ್ಟೇ ಹ್ಮ್ ಕೃಷ್ಣ ಬೈರೇಗೌಡ್ರನ್ನ ಯಾರು ಸೋಲಿಸ್ತಾರೆ ತಮ್ಮೇಶ್ ಗೌಡ್ನ ರವಿಯ ಮುನೀಂದ್ರ ಕುಮಾರ್ ಅವ್ರು ಕೊಡ್ತಾರೆ ಇವ್ರ ಕೈಲಿ ಆಗದೇ ಇಲ್ಲ ಅಂದ್ರೆ ಕೃಷ್ಣ ಬರೇಗೌಡರ ಅಂತ ನೋಡ್ತಾರೆ ಬತ್ತಿರ ಸುಮ್ನೆ ಲೈಕ್ ಬಿಜೆಪಿ ನನಗ್ ಬ್ಯಾಟ್ರೆಂಪುರ್ದಲ್ಲಿ ಬಿಜೆಪಿ ಶಾಸಕ ಬೇಕು ಯಾರಾದ್ರೂ ಪರವಾಗಿ ಬಿಜೆಪಿ ಲೀಡರ್ ಕೈಲಿ ಆಗಲ್ಲ ಅಂತಂದ್ರೆ ಯಾರು ಗೆಲ್ತಾರೋ ಅವ್ರನ್ನೇ ಕರ್ಕೊಬತ್ತೀವಿ ಅಂತಾರೆ ಕೆ ಶಿವಕುಮಾರ್ ಅವ್ರನ್ನೇ ಕಾಂಗ್ರೆಸ್ ಬಿಜೆಪಿ ಕರೆದು ಎಸ್ ಇನ್ ಕೃಷ್ಣ ಬರೇಗೌಡ್ರ ಲೈಕ್ ಅಂದ್ರೆ ಆ ಮಟ್ಟಿಗೆ ಇವರು ಯಾರು ಇವ್ರ ಕೈಲಿ ಕೃಷ್ಣ ಬರೇಗೌಡರು ಸೋಲ್ಸಕ್ ಆಗೋದೇ ಇಲ್ಲ ಕೃಷ್ಣಗೌಡರ ಬತ್ತರ ಕೇಳ್ತಾರೆ ಕೃಷ್ಣ ಬೈರೇಗೌಡ ಹೋಗೋಣ ಬಿಡಿ ಅದ ಬೇರೆ ವಿಚಾರ ಕಾಂಗ್ರೆಸ್ನ ಒಂದ್ ರೀತಿಯ ಅಪ್ರತಿಮ ನಾಯಕರ ಉಳ್ಕೋ ಬಿಟ್ಟವ್ರು ಇಲ್ಲಿ ಕಟ್ಟು ಬಟ್ ಇಲ್ಲೇನು ಅಂದ್ರೆ ಈ ಮೂವರ್ ಯಾರಿಗೆ ಟಿಕೆಟ್ ಅಂತ ಅನೌನ್ಸ್ ಆಗೋವರೆಗೂ ಕೃಷ್ಣ ಬೈರೇಗೌಡರು ಮುನ್ನಡೆ ಇರುತ್ತೆ ಎಸ್ ಅಂಡ್ ಜೆಡಿಎಸ್ ಇಂದ ವೇಣುಗೋಪಾಲ್ ಅವ್ರಿಗೆ ಘೋಷಣೆ ಆಗಿದೆ ಚಕ್ರಪಾಣಿ ಅವರು ಸಹ ಬಿಜೆಪಿ ಟೆ ಟ್ರೈ ಮಾಡ್ತಾ ಇದ್ರು ಬಟ್ ಅವರು ಚುನಾವಣೆ ನೋಡ್ಬೇಕು ಅಂತಿದೆ ಬಟ್ ಎ ಪಿ ಯಾರು ಕ್ಯಾಂಡ್ ಆಗ್ತಾರೆ ನೋಡ್ಬೇಕಿಲ್ಲ ಸದ್ಯಕ್ಕೆ ಬ್ಯಾಟರಾಯಂಪುರ ಸದ್ಯಕ್ಕೆ ಬ್ಯಾಟರಾಯಂಪುರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಕಾಯ್ದುಕೊಂಡು ಕೃಷ್ಣ ಬೈರೇಗೌಡರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಸ್ಟ್ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ